ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ. 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಸಿ ಎಸ್ ಷಡಕ್ಷರಿ ಅವರು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. 7ನೇ ವೇತನ ಆಯೋಗ ಏನಾದರೂ ಈ ಒಂದು ಬರುವ ತಿಂಗಳು ಅಂದರೆ ಜೂನ್ ಏನು ನಡೀತಾ ಇದೆ ಈ ಒಂದು ತಿಂಗಳಲ್ಲಿ ಇಂಪ್ಲಿಮೆಂಟ್ ಆಗದೇ ಹೋದರೆ ನಮ್ಮ ಒಂದು ರಾಜ್ಯದಲ್ಲಿ ಡೆಫಿನೆಟ್ಲಿ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಸಿ ಎಂ ಬೊಮ್ಮಾಯಿ ಅವರ ಟೈಮಲ್ಲಿ ಯಾವ ರೀತಿ ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾದಂತಹ ಒಂದು ಮುಷ್ಕರವನ್ನು ಮತ್ತೆ ಹಮ್ಮಿಕೊಳ್ಳಬೇಕಾಗುತ್ತದೆ ಅನ್ನೋ ಒಂದು ಮಾತನ್ನು ಇಲ್ಲಿ ರಾಜ್ಯ ಸರ್ಕಾರಿ ನೌಕರರು ಹೇಳಿದ್ದಾರೆ. ಆ್ಯಂಡ್ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿರುವಂಥ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು, ನಮಗೆ ಗೊತ್ತಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಇವಾಗ ಅಸಮಾಧಾನವಾಗಿದ್ದಾರೆ. ಏನಕ್ಕಂದರೆ 2-3 ವರ್ಷಗಳಾಯಿತು 7ನೇ ವೇತನ ಆಯೋಗ ಡಿಲೇ ಆಗಿರುವಂಥದ್ದು ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಅದನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಇನ್ಫ್ಯಾಕ್ಟ್ ಜೂನ್ ತಿಂಗಳ ಏನು ಎಂಡ್ ಇದೆ ಆ ಹೊತ್ತಿಗಾಗಲೇ ನಾವು ಬೇಸಿಕಲಿ 7ನೇ ವೇತನ ಆಯೋಗದ ಆದೇಶವನ್ನು ಹೊರಡಿಸಿರುತ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಸೊ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಬೊಕ್ಕಸಕ್ಕೆ ಹೊರೆಯಾಗಿದೆ ಆಲ್ರೆಡಿ. ಆ್ಯಂಡ್ 7ನೇ ವೇತನಕ್ಕಾಗಿ ಹಣವನ್ನು ಜೋಡಿಸೋಕೆ ಆಗ್ತಾ ಇಲ್ಲ. ಆದ್ದರಿಂದಲೇ ಇವಾಗ ಇನ್ನಿತರ ಚಟುವಟಿಕೆಗಳನ್ನು ಕಂಪ್ಲೀಟ್ ಮಾಡೋದಕ್ಕಾಗಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಕೂಡ 3 ರೂಪಾಯಿಯಿಂದ ಏರಿಕೆ ಮಾಡಲಾಗಿದೆ. ಪ್ರಾಪರ್ಟೀಸ್ ರಿಜಿಸ್ಟ್ರೇಷನ್ಗಳಲ್ಲಿ 30% ಏರಿಕೆಯನ್ನು ಮಾಡಲಾಗಿದೆ. ಇನ್ನು ಬಸ್ ದರಗಳನ್ನು ಕೂಡ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಪರಿಷ್ಕರಣೆಗಳನ್ನು ಮಾಡಿ ಹೆಚ್ಚಿನ ಒಂದು ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಿ ಏನು ನೇನೆಗುದಿಗೆ ಬಿದ್ದಿರುವಂಥ ಒಂದಿಷ್ಟು ಯೋಜನೆಗಳಿದೆ ಆ ಎಲ್ಲ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡುವಂಥ ಒಂದು ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತದೆ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಅವರು ಪಟ್ಟಿರುವಂಥದ್ದು ಇಲ್ಲಿ ಗಮನಾರ್ಹ ವಿಷಯ. ಆ್ಯಂಡ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಕೂಡ ತುಂಬ ಕ್ಲಿಯರ್ ಆಗಿ ಈ ಒಂದು ಮೆಸೇಜನ್ನು ಹೇಳಿದ್ದಾರೆ. ನೌಕರರು ಇಷ್ಟು ದಿನ ವೇಟ್ ಮಾಡ್ತಾ ಇರುವಂಥದ್ದು ಚುನಾವಣಾ ನೀತಿ ಸಂಹಿತೆ ಇದೆ ಅಂತ. ಆದ್ದರಿಂದ ನಾವು ಸರ್ಕಾರದ ಮೇಲೆ ಯಾವುದೇ ರೀತಿಯಾದಂಥ ಪ್ರೆಷರನ್ನು ಹಾಕಿರಲಿಲ್ಲ. ಬಟ್ ಇವಾಗ ಯಾವುದೇ ರೀತಿಯಾದಂತಹ ಚುನಾವಣಾ ನೀತಿ ಸಂಹಿತೆ ಇಲ್ಲ, ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಹಾಗಾಗಿ ಇನ್ನು ಮುಂದೆ ವೇಟ್ ಮಾಡುವಂತಹ ಒಂದು ಪ್ರಶ್ನೆಯೇ ಇಲ್ಲ. ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ನಾವು ವೇಟ್ ಮಾಡುವುದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ತುಂಬ ಕ್ಲಿಯರ್ ಆಗಿ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ರೆಬಲ್ ಸ್ಟಾರ್ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಷಡಕ್ಷರಿ ಅವರು ಇಲ್ಲಿ ಹೇಳಿರುವಂಥದ್ದು, ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಮಾಡ್ತೀವಿ. ನೀವು ನಮ್ಮ ಒಂದು ಬೇಡಿಕೆಗಳನ್ನು ಇದೇ ರೀತಿಯಾಗಿ ಕಡೆಗಣಿಸಿದ್ರೆ ಮುಷ್ಕರವನ್ನು ಮಾಡೋದು ಬಿಟ್ಟರೆ ನಮ್ಮ ಹತ್ರ ಬೇರೆ ಯಾವುದೇ ರೀತಿಯಾದಂಥ ದಾರಿ ಉಳಿಯೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ಇಲ್ಲಿ ನಮ್ಮ ಒಂದು ರಾಜ್ಯಾಧ್ಯಕ್ಷರಾಗಿರುವಂಥ ಸಿ ಎಸ್ ಷಡಕ್ಷರಿ ಅವರು ಹೇಳಿರುವಂಥದ್ದು. ಆ್ಯಂಡ್ ಫಿಟ್ಮೆಂಟ್ ಬಂದುಬಿಟ್ಟು ಕನಿಷ್ಠ 30% ಫಿಟ್ಮೆಂಟ್ ಯಾವ ರೀತಿಯಾಗಿ 6ನೇ ವೇತನ ಆಯೋಗದ ಟೈಮಲ್ಲಿ ನಮಗೆ ಸಿಕ್ಕಿತ್ತು ಅದೇ ರೀತಿಯಾದಂಥ ಫಿಟ್ಮೆಂಟ್ ಆದರೂ ಕೂಡ ನೀಡಬೇಕು ಅನ್ನೋ ಒಂದು ವಿಷಯವನ್ನು ಇಲ್ಲಿ ಸಿ ಎಸ್ ಷಡಕ್ಷರಿ ಅವರು ಹೇಳ್ತಾ ಇದ್ರು. ಫಿಟ್ಮೆಂಟ್ನಲ್ಲಿ ಅದಕ್ಕಿಂತ ಕಡಿಮೆ ಫಿಟ್ಮೆಂಟ್ ನಾವು ಯಾವುದೇ ರೀತಿಯಾಗಿ ಒಪ್ಪೋದಿಲ್ಲ, ಅದಕ್ಕಿಂತ ಹೆಚ್ಚಿನ ಒಂದು ಫಿಟ್ಮೆಂಟನ್ನೇ ಇಲ್ಲಿ ವೈಜ್ಞಾನಿಕವಾಗಿ ಸರ್ಕಾರ ನೀಡಬೇಕು ಅನ್ನೋ ಒಂದು ಮಾತನ್ನು ಕೂಡ ಕೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸಿ ಎಸ್ ಷಡಕ್ಷರಿ ಅವರು ಕೂಡ ಅವ್ರ ಕಡೆಯಿಂದ ಟ್ರೈ ಮಾಡ್ತಾ ಇರುವಂಥದ್ದು ಇನ್ನು ಮುಂದಿನ ರೀತಿಯಾಗಿ ಯಾವ ರೀತಿಯಾದಂಥ ಸ್ಟೆಪ್ಸನ್ನು ತೆಗೆದುಕೊಳ್ಳಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.